ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಅವ್ರು ಯಾರು ದರ್ಶನ್ ಅಂತ ಒಬ್ಬ ಹುಡುಗ ನಮ್ಮ ಜೊತೆಯಲ್ಲಿ ಓಡಾಡ್ತಿದ್ದ, ಅವನಿಗೆ ಚುನಾವಣೆಯಲ್ಲಿ ಅವನೇನೋ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಅಂತೇಳಿ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅವನ ಮೇಲೆ ಕ್ರಮ ತಗೋಬೇಕು. ಅವನೇನಾದರೂ ಆ ರೀತಿ ಅಂತ ಮಾತುಗಳಿದ್ರೆ ಅದಕ್ಕೇನಾದರೂ ಪುರಾವೆಗಳಿದ್ದರೆ ಹೇಳಬೇಕು. ಸುಮ್ಮನೆ ಅನವಶ್ಯಕವಾಗಿ ಈ ರೀತಿ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಮುದ್ದನ್ಮೇಗೌಡರಾಗಲಿ ರಾಜಣ್ಣವರಾಗಲಿ ಹಣಕ್ಕೆ ಆ ಹಣ ತಗೊಂಡು ಅವರು ಪಕ್ಷದ ಕೆಲಸ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಅವರೇನಿಲ್ಲ. ಅವರು ಭಾಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಪಕ್ಷದಲ್ಲಿ ದುಡಿದಿದ್ದಾರೆ, ಸ್ಥಾನಮಾನಗಳನ್ನು ಗಳಿಸಿದ್ದಾರೆ, ಜನಮನ್ನಣೆ ಗಳಿಸಿದ್ದಾರೆ. ಅಂಥದ್ದೆಲ್ಲ ಯಾವುದೂ ಸಾಧ್ಯ ಇಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಅವ್ರ ಮೇಲೆ ಯಾರು ಆ ವ್ಯಕ್ತಿ ಹೇಳಿದ್ದಾನೆ ಅವನ ಮೇಲೆ ಕ್ರಮ ತಗೋಬೇಕು. ಸರ್, ಇನ್ನೊಂದು ಬೆಂಗಳೂರು ಕೊಳಚೆ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಅವ್ಯವಹಾರ ಆಗಿದೆ, ಕೋಟಿ ಕೋಟಿ ರೂಪಾಯಿಯಲ್ಲಿ ಆ ಕೊಟ್ಟು ಅದು ಈ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಅದು. ಅದಕ್ಕೀಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೇವೆ, ತನಿಖೆ ಇಲಾಖೆಯಲ್ಲಿ ನಡೀತಾ ಇದೆ ಇಂಟರ್ನಲಿ. ಅದಾದಮೇಲೆ ಈಗ ACB ಅವರು ತನಿಖೆ ಮಾಡಬೇಕು ಅಂಥೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆ ಯಾರು ಸಾರ್ವಜನಿಕರು. ಅದರ ಹಿನ್ನೆಲೆಯಲ್ಲಿ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮುಗಿದ ಮೇಲೆ ಅಗತ್ಯ ಬಿದ್ದರೆ ಅದು ACBಗೆ ಕೊಡ್ತೇವೆ. ಯಾಕೆಂದರೆ ನಮ್ಮಲ್ಲಿ ಫಸ್ಟು ನಮ್ಮಲ್ಲಿ ಪ್ರೂವ್ ಆಗಬೇಕು, ನಮ್ಮಲ್ಲಿ ಅಂಥದ್ದು ನಡೆದಿದೆ ಅಂಥೇಳಿ. ಹಣಕಾಸಿಂದು ವ್ಯವಹಾರ ಆಗಲಿ ಅಥವಾ ಕಳಪೆ ಕಾಮಗಾರಿಗಳಾಗಲಿ ಅಥವಾ ಉಪಕರಣಗಳನ್ನಾಗಲಿ ಅವರೇನಾದರೂ ಅಳವಡಿಸಿದರೆ ಅದು ತನಿಖೆ ಮಾಡ್ತಾ ಇದ್ದೇವೆ. ಅದನ್ನು ತನಿಖೆ ಆದ ತಕ್ಷಣ, ಅದು ಎಲೆಕ್ಷನ್ ಬಂದಿದ್ದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ. ಈಗ ಯಾರು ಆಫೀಸರ್ ಇನ್ಚಾರ್ಜ್ ಇದ್ದರೂ ಅವರು ವಾಪಸ್ ಬಂದಿದ್ದಾರೆ ಚುನಾವಣೆ ಮುಗಿಸ್ಕೊಂಡು. ಅದಾದ ತಕ್ಷಣ ನಾವು ACBಗೆ ಅಗತ್ಯ ಬಿದ್ದರೆ ACB ಕೊಟ್ಬಿಡ್ತೇವೆ. ಅದು ದಾಖಲಾಗಿದೆ. ಇದು ಏನಾಗಿದೆ, ಹೊಸ ಅಮೆಂಡ್ಮೆಂಟ್ ಪ್ರಕಾರ ACB ಅವರು ಎನ್ಕ್ವೈರಿ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಗೌರ್ಮೆಂಟಿನ ಪರ್ಮಿಷನ್ ತೊಗೋಬೇಕು ಅಂತ ಮಾಡಿದ್ದಾರೆ. ಹಾಗಾಗಿ ಒಂದು ವೇಳೆ ಅಗತ್ಯ ಬಿದ್ದರೆ ನಾವು ಕೊಡ್ತೇವೆ. ಯಾಕೆಂದರೆ ಇದು ಇಂಥದ್ದು ತನಿಖೆ ಆಗಲೇಬೇಕು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಲಿ ಅಥವಾ ಹಣಕ್ಕಿಂತ ಹೆಚ್ಚಾಗಿ ಸಲಕರಣೆಗಳು ಉಪಕರಣಗಳನ್ನು ಸರಿಯಾದ ಕ್ವಾಲಿಟಿದ್ದು ಆಗಲಿ ಮಾಡಲಿಲ್ಲ ಅಂದರೆ ಭಾಳ ದಿವಸ ಬರೋದಿಲ್ಲ, ಅದರಿಂದ ಭಾಳಷ್ಟು ತೊಂದರೆ ಆಗುತ್ತೆ. ಈಗಾಗಲೇ ನಮಗೆ ನೀರು ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಇದೆ. 48% ನಮಗೆ ನೀರು ಪೋಲಾಗ್ತಾ ಇತ್ತು, ಅದನ್ನು ಈಗ 37%ಗೆ ತಂದಿದ್ದೇವೆ. ಇದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ಬೆಂಗಳೂರು ಪಟ್ಟಣ ಕುಡಿಯೋದಕ್ಕೆ ನೀರಿಗೆ ಭಾಳ ತೊಂದರೆ ಆಗಿಬಿಡುತ್ತೆ.